ಹಾಯ್, ಹಲೋ, ನಾನು ಎಂಜಯ್ ಲಲಿತಾ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನನಗೆ ಯಾವ ಥರ ನೀವು ಸಹಾಯ ಮಾಡಿದ್ದೀರೋ ಅದೇ ಥರ ಇನ್ನು ಮುಂದೆನೂ ಸಹಾಯ ಮಾಡಿ. ಎಲ್ಲರಿಗೂ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇದೇ ಥರನೇ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವಾಗ ನಾನು ಈ ಥರ ಮುಂದೆ ಬಂದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ. ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರು ಯೂಟ್ಯೂಬ್ ಅವ್ರಿಗೂ, ಮೀಡಿಯಾದವ್ರಿಗೂ, ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು. ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ, ನನ್ನ ಮ್ಯೂಸಿಕ್ ಚಾನಲ್ ನೋಡಿ. ಇನ್ನೂ ಮುಂದೆ ನಿಮಗೆ ಒಳ್ಳೊಳ್ಳೆ ಮ್ಯೂಸಿಕ್ ಕೊಡ್ತೀನಿ. ಎಂಜಯ್ ಲಲಿತಾ ಚಿಂತಾಮಣಿ. ಇದೇ ಥರ ನನಗೆ ನೀವು ನನಗೆ ಎನ್ಕರೇಜ್ ಮಾಡಿ. ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನೀವು ಪ್ರತಿಯೊಬ್ಬರು ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇದೇ ಥರ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾಯಿದ್ದಾರೋ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಪ್ರತಿಯೊಬ್ಬರೂ ಒಳ್ಳೊಳ್ಳೆ ಹಾಡುಗಳು ಕೇಳೋದ್ರಿಂದ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟೇ ನಮಗೆ ಟೆನ್ಷನ್ ಇರಲಿ ಅದು ಸ್ವಲ್ಪ ಮೆಡಿಟೇಷನ್ ಥರ ಆಗುತ್ತೆ. ಅದರಿಂದ ಎಲ್ಲರೂ, ಪ್ರತಿಯೊಬ್ಬರೂ ಇದೇ ಥರ, ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಥರ ಹಾಡುಗಳು ಕೇಳ್ಕೊಳ್ಳಿ. ಭಕ್ತಿ ಹಾಡುಗಳು, ನಮಗೆ ಮಂತ್ರಗಳು ಹಾಡುಗಳು ಬರದೇ ಇದ್ರೂ ನಾವು ಒಂದು ಕೇಳೋದ್ರಿಂದ ನಮಗೆ ಒಂದು ಒಳ್ಳೆಯದಾಗುತ್ತೆ ನೋಡಿ. ಒಂಥರ ಆರೋಗ್ಯ, ಎಷ್ಟೇ ಆರೋಗ್ಯ ನಮಗಿಲ್ಲದೆ ಇದ್ರೂ ಸ್ವಲ್ಪ ಹೊತ್ತು ಗಮನ ಇಲ್ಲನೂ ಆ ಹಾಡುಗಳ ಮೇಲೆ, ಮ್ಯೂಸಿಕ್ ಮೇಲೆ, ನಾವು ನೋಡೋ ವೀಡಿಯೋಗಳ ಮೇಲೆ ಹೊರಟೋಗುತ್ತೆ. ಯಾವಾಗಲೂ ಒಳ್ಳೆ ಒಳ್ಳೆ ವೀಡಿಯೋಗಳನ್ನೇ ನೋಡ್ತಾ ಇರಬೇಕು ನೋಡಿ. ಯಾವಾಗಲೂ ಮನಸ್ಸಿಗೆ ಯಾವಾಗ ಕೆಟ್ಟ ದುಷ್ಟ ಪರಿಣಾಮಗಳು ಬೀಳಲ್ಲ. ಪ್ರತಿಯೊಬ್ಬರೂ ಇದೇ ಥರನೇ ನೋಡಿ ಆರೋಗ್ಯ ಹೊಂದಿದ್ದರೆ ಎಲ್ಲ ನಮಗೆ ಇದ್ದಂಗೆ. ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯ ನಾವು ನಮ್ಮ ಕೈಯಲ್ಲೇ ಇರುತ್ತೆ ನೋಡಿ. ನಾವು ತಿನ್ನೋ ಆಹಾರದಲ್ಲಿ ನಾವು ಇರೋ ಒಂದು ನಡವಳಿಕೆಯಲ್ಲೇ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಎಷ್ಟು ವಯಸ್ಸು ಅಂತಲ್ಲ, ಎಷ್ಟು ವಯಸ್ಸಾದರೂ ಚಿಕ್ಕ ವಯಸ್ಸಿಗೂ ಕಾಯಿಲೆಗಳು ಬಂದಿದೆ. ಇವಾಗ ದೊಡ್ಡ ದೊಡ್ಡ ವಯಸ್ಸವರೆಲ್ಲ ಚೆನ್ನಾಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲನೂ ಬೇಗ ಕಾಯಿಲೆಗಳು ಬರ್ತಾಯಿದೆ. ಅದರಿಂದ ಯಾವಾಗಲೂ ಟೆನ್ಷನ್ ಮಾಡ್ಕೋಬಾರ್ದು. ಒಳ್ಳೆಯ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ನಾವು ಒಂಥರ ಒಳ್ಳೆ ಮ್ಯೂಸಿಕ್ ಕೇಳಬೇಕು. ಒಳ್ಳೊಳ್ಳೆ ಕೆಲಸ ಮಾಡ್ಬೋದು, ಆದರೆ ಕಷ್ಟ ಅನಿಸಲ್ಲ. ಮನಸ್ಸಿಗೆ ನೆಮ್ಮದಿಯಾಗಿರಬೇಕು. ಕೆಲಸ ಮಾಡಬೇಕಾದ್ರೂ ಖುಷಿಯಾಗಿ ಮಾಡಬೇಕು. ಆವಾಗ ನಮಗೆ ಎಷ್ಟೇ ಕೆಲಸ ಮಾಡಿದ್ರು ನಮ್ಗೆ ಕೆಲಸ ಅನಿಸಲ್ಲ. ಅದನ್ನೇ ನಾನು ಮಾಡಬೇಕಲ್ಲ ಅಂತಂದ್ಬಿಟ್ಟು ಟೆನ್ಷನ್ ಮಾಡಿಕೊಂಡ್ರೆ ಬೇಗನೆ ನಮಗೆ ಟೆನ್ಷನಿಂದ ಬಿ ಪಿ ರೇಸ್ ಆಗೋದು, ಶುಗರ್ ಬರೋದು ಎಲ್ಲ ಬರುತ್ತೆ. ಪ್ರತಿಯೊಬ್ಬರು ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡೋಕ್ಕಾಗದಿದ್ರೆ ಈ ಥರ ಹಾಡುಗಳು ಕೇಳಿ. ಮ್ಯೂಸಿಕ್ ಚಾನಲ್ಲು ದೇವ್ರ ಶ್ಲೋಕಗಳೆಲ್ಲ ಕೇಳೋದ್ರಿಂದ ನಮಗೆ ಒಂದಲ್ಲ ಒಂದು ದಿನ ಒಳ್ಳೆಯದೇ ಆಗುತ್ತೆ ನೋಡಿ. ಎಲ್ಲರೂ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬರ್ಗೂ, ಫೇಸ್ಬುಕ್ಗೋ, ಇನ್ಸ್ಟಾಗ್ರಾಮ್ಗೂ, ಟ್ವಿಟ್ಟರ್ವ್ರಿಗೂ ಎಲ್ಲರಿಗೂ, ಪ್ರತಿಯೊಬ್ಬರು ನಮ್ಮ ನೋಡೋ ವೀಕ್ಷಕರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಾನು ಕೃತಜ್ಞತೆಯಾಗಿರುತ್ತೇನೆ ನೋಡಿ. ಪ್ರತಿಯೊಬ್ಬರನ್ನು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ. ಆರೋಗ್ಯವೇ ಮುಖ್ಯ ನೋಡಿ. ಯಾವಾಗಲೂ ಐಶ್ವರ್ಯಕ್ಕಿಂತ ಆರೋಗ್ಯ ಮುಖ್ಯ. ಯಾವಾಗಲೂ ನಾವು ಎಷ್ಟಿದ್ದರೆ ಅಷ್ಟರಲ್ಲೇ ನೆಮ್ಮದಿಯಾಗಿರ್ಬೋದು. ಆರೋಗ್ಯ ಒಂದು ಇಲ್ಲದೆ ಇದ್ದರೆ ಎಷ್ಟು ದುಡ್ಡು ಕಟ್ಕೊಂಡ್ರು ನಮ್ಗೆ ಊಟ ಮಾಡಿದ್ದೂ ಜೀರ್ಣ ಆಗಲ್ಲ. ಆವಾಗ ಏನು ನೆಮ್ಮದಿ ಇರಲ್ಲ, ಟೆನ್ಷನ್ ಆಗ್ತಾ ಇರುತ್ತೆ. ಮಲಗಿದ ತಕ್ಷಣ ಚೆನ್ನಾಗಿ ಯಾರು ನಿದ್ದೆ ಬರುತ್ತೋ ಅವರು ಆರೋಗ್ಯವಾಗಿ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರ್ತಾರೆ ನೋಡಿ. ನಿದ್ದೆ ಒಂದು ಚೆನ್ನಾಗಿ ಬರಬೇಕು ಎಲ್ಲರಿಗೂ. ಅದರಿಂದ ಟೆನ್ಷನ್ ಮಾಡ್ಕೋಬಾರ್ದು. ಎಷ್ಟಿದೆ ಅಷ್ಟಿದೆ ಅಂತಲ್ಲ, ನಮ್ಗೆ ಎಷ್ಟಿದ್ರೆ ಅಷ್ಟರಲ್ಲಿ ನೆಮ್ಮದಿಯಾಗಿರೋದೇ ಒಂದು ಬೇಕಾಗಿರೋದು. ಎಲ್ಲರಿಗೂ ಇರುತ್ತೆ ಕಷ್ಟಗಳು, ಯಾರಿಗೆ ಏನಿಲ್ಲದೆ ಇರಲ್ಲ, ಎಲ್ಲರಿಗೂ ಇರುತ್ತೆ. ಎಲ್ಲರೂ ಚೆನ್ನಾಗಿರಿ, ಸಂತೋಷವಾಗಿರಿ. ನಮ್ಮ ಚಾನಲ್ ಇದೇ ಥರ ನೋಡಿಕೊಂಡು ನೀವು ಖುಷಿ ಖುಷಿಯಾಗಿರಿ, ಆರೋಗ್ಯವಾಗಿ. ನಮ್ಮ ಮ್ಯೂಸಿಕ್ ಚಾನಲೆಲ್ಲ ಕೇಳಿ, ನಾನು ಒಳ್ಳೊಳ್ಳೆ ವೀಡಿಯೋಗಳೆಲ್ಲ ಕೊಡ್ತೀನಿ. ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಎಲ್ಲರಿಗೂ
ಇದೇ ಥರ ನಿಮ್ಗೇನು ಇಷ್ಟ ಆಗುತ್ತೆ ಅದು ಆ ಕೆಲಸ ಮಾಡಿ. ಆ ವಯಸ್ಸಲ್ಲ ಮುಖ್ಯ, ನಾವು ಮಾಡೋ ಕೆಲಸದಲ್ಲಿ ನಾವು ಸಂತೋಷವಾಗಿ ಮಾಡ್ತಾ ಇದ್ದರೆ ನಮ್ಗೆ ವಯಸ್ಸು ಆಗಿರೋದು ಗೊತ್ತಾಗಲ್ಲ ನೋಡಿ. ವಯಸ್ಸಾಗಿದ್ರೂ ನಮ್ಗೆ ಗೊತ್ತಾಗಲ್ಲ, ಯಾಕಂದರೆ ನಾವು ಕೆಲಸ ಮಾಡ್ಕೊತಾ ಇದ್ದರೆ ಗಮನ ನಮ್ಮ ಮೇಲೆ ಬರಲ್ಲ. ಅದರಿಂದ ನಾವು ಚೆನ್ನಾಗಿ ಕೆಲಸ ಮಾಡಿಕೊಂಡು ಆರೋಗ್ಯವಾಗಿ ಕಾಪಾಡ್ಕೊಂಡು ಬಂದರೆ ಪ್ರತಿಯೊಬ್ಬರು ಆರೋಗ್ಯವಾಗಿರ್ತಾರೆ, ಎಷ್ಟಿದ್ರೆ ಅಷ್ಟರಲ್ಲಿ ಸಂತೋಷವಾಗಿರ್ತಾರೆ ನೋಡಿ. ನಾವು ಅವ್ರಿಗೆ ಯಾರಿಗೋ ನೋಡಿ ಎಷ್ಟಿದೆ ಅಷ್ಟಿದೆ ಅನ್ನೋದಲ್ಲ, ನಮ್ಗೆ ಎಷ್ಟಿದೆ ಅಷ್ಟೇ ಸಾಕು ನೋಡಿ. ನಾವು ನೆಮ್ಮದಿಯಾಗಿರಬೇಕು ಅಂತಂದರೆ ಪ್ರತಿಯೊಬ್ಬರೂ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಇದೇ ಥರ ನಮ್ಮ ಚಾನಲೆಲ್ಲ ಪ್ರತಿಯೊಬ್ಬರು ನೋಡಿ ಖುಷಿಯಾಗಿ ನೋಡಿ, ಸಂತೋಷವಾಗಿರಿ. ನಾವು ಕೆಲಸ ಮಾಡಿ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಬೇರೆದೆಲ್ಲ ಬರುತ್ತೆ ಮನಸ್ಸಿಗೆ. ಅದರಿಂದ ನಾವು ಬ್ಯುಸಿಯಾಗಿರಬೇಕು ಮೈಂಡ್ ಯಾವಾಗಲೂ. ಯಾವಾಗಲೂ ನಮ್ಮ ಮೈಂಡ್ ಬ್ಯುಸಿಯಾಗಿದ್ದರೆ ಒಂಥರ ಟೆನ್ಷನ್ ಇರಲ್ಲ ನೋಡಿ. ಆವಾಗ ಗಮನ ಇಲ್ಲ ನಮಗೆ, ಆ ಕೆಲಸದ ಮೇಲೇ ಹೊರಟೋಗ್ಬಿಡುತ್ತೆ. ಈ ಕೆಲಸ ಆ ಕೆಲಸ ಅಂತಲ್ಲ, ಅವ್ರು ಏನು ಮಾಡ್ತಾರೋ ಅದನ್ನೇ ಒಂದು ಫ್ರೀಯಾಗಿ ಮಾಡ್ಕೋಬೇಕು. ಟೆನ್ಷನ್ ಮಾಡಿಕೊಂಡು ಮಾಡಬಾರ್ದು. ಸ್ವಲ್ಪ ಹೊತ್ತು ಏನಾದರೂ ಟೆನ್ಷನ್ ಆಯಿತು ಅಂದರೆ ಸ್ವಲ್ಪ ಮಲಗಿಬಿಡ್ಬೇಕು. ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರಬೇಕು. ಪ್ರತಿಯೊಬ್ಬರಿಗೂ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಇದೇ ಥರನೇ ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಜಲ್ ಹೇಳ್ತಾ ಥ್ಯಾಂಕ್ ಯು ಎಲ್ಲರಿಗೂ. ಆ ದೇವರು ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು.